ಮುಂದಿನ ರೆಸಿಪಿ ಅಕ್ಕಿ ತರಿ ಕಡುಬು ಅಥವಾ ಪುಂಡಿ. ಇದನ್ನು ಅಕ್ಕಿಯ ರವೆಯಿಂದ ತಯಾರಿಸುತ್ತೇವೆ. ಅಕ್ಕಿ ರವೆ ರೆಸಿಪಿಗೆ ಮೇಲಿನ ಐ ಬಟನ್ ಕ್ಲಿಕ್ ಮಾಡಿ. ಮೊದಲಿಗೆ 4.5 ಕಪ್ನಷ್ಟು ನೀರನ್ನು ಒಂದು ಬಾಣಲೆಯಲ್ಲಿ ಹಾಕಿ ಕುದಿಯಲು ಇಡಿ. ಇದಕ್ಕೆ 1/2 ಚಮಚದಷ್ಟು ಉಪ್ಪನ್ನು ಸೇರಿಸಿ. ನೀರು ಕುದಿ ಬಂದ ಮೇಲೆ ಉರಿಯನ್ನು ತಗ್ಗಿಸಿ 3 ಕಪ್ನಷ್ಟು ಅಕ್ಕಿ ರವೆಯನ್ನು ಸೇರಿಸಿ. ಈಗ ಇದನ್ನು ಮೆಲ್ಲಗೆ ಗೋಟಾಯಿಸುತ್ತೀರಿ. ಮೂರು 3-4 ನಿಮಿಷದವರೆಗೆ ಗೋಟಾಯಿಸಿದ ನಂತರ ಮಿಶ್ರಣದ ಹದ ಈ ರೀತಿಯಲ್ಲಿರುತ್ತದೆ. ಈಗ ಇದನ್ನು 2-3 ನಿಮಿಷದವರೆಗೆ ತಣ್ಣಗಾಗಲು ಬಿಡಿ. ಒಂದು ಇಡ್ಲಿಯ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿಯಾಗಲು ಇಡಿ. ತಯಾರಾದ ಮಿಶ್ರಣದಿಂದ ಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳುತ್ತಾ ಉಂಡೆಗಳನ್ನು ತಯಾರಿಸಿ. ತಯಾರಾದ ಉಂಡೆಗಳನ್ನು ಇಡ್ಲಿಯ ಪಾತ್ರೆಯೊಳಗೆ ಇರಿಸಿ. ಈಗ ಈ ಕಡುಬನ್ನು 10-15 ನಿಮಿಷದವರೆಗೆ ಹೈ ಫ್ಲೇಮ್ನಲ್ಲಿ ಬೇಯಿಸಿ. 15 ನಿಮಿಷದ ನಂತರ ಅಕ್ಕಿ ತರಿಯ ಕಡುಬು ಅಥವಾ ಪುಂಡಿ ರೆಡಿ.